ಜನ ಯಾವ ರೀತಿಯಾಗಿ ಪರದಾಡಿದ್ರು ಬಸ್ಗಳಿಲ್ಲದೆ ಅನ್ನೋದನ್ನ ಕೂಡ ನೋಡೋಣ. 8ನೇ ಮೈಲಿ ಬೆಂಗಳೂರಿನಲ್ಲಿ ಸೊ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು, ಹೇಗಿತ್ತು, ಏನೆಲ್ಲ ಆಯ್ತು ಇವತ್ತು ನೋಡಿ. ಇವತ್ತು ಬಸ್ಗಳು ಬಂದ ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ರಸ್ತೆಯಲ್ಲಿ ಓಡಾಡ್ತಾ ಇವೆ. ನಾವೀಗ ದಾಸರಹಳ್ಳಿಯಲ್ಲಿ ಇದ್ದೀವಿ ನೋಡಿ, ಬಸ್ ಅಂತೂ ಫುಲ್ ರಶ್ ಆಗಿದೆ. ದಾಸರಹಳ್ಳಿಯಿಂದ ಮಾರ್ಕೆಟ್ಗೆ ಹೋಗ್ತಾ ಇರುವಂತಹ ಖಾಸಗಿ ಬಸ್, ಈ ಬಸ್ಸಲ್ಲಿ ಹತ್ತೀನಿ ನಾನು, ಎಷ್ಟು ರಶ್ ಆಗಿದೆ ಅಂತ ತೋರಿಸ್ತೀನಿ. ಎಸ್, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅಂದರೆ BMTC ಬಸ್ಗಳೇ ಅಹವ, ಆದರೆ ಇವತ್ತು ಮಾತ್ರ ನೋಡಿ ಖಾಸಗಿ ಗಿಜಿ ಗಿಜಿ ಗುಡ್ತಾ ಇದೆ. ಯಾಕಂದರೆ ಸಂಪೂರ್ಣವಾಗಿ ಬಸ್ ಬಂದಿರೋದ್ರಿಂದ ಜನ ಖಾಸಗಿ ಬಸ್ಗೆ ಡಿಪೆಂಡ್ ಆಗುವಂತಹ ಪರಿಸ್ಥಿತಿ. ಸಿಟ್ಟಿಂಗ್ ಹೋಗ್ಲಿ ಸ್ಟ್ಯಾಂಡಿಂಗಿಗೂ ಕೂಡ ಜಾಗ ಇಲ್ಲ, ಅಷ್ಟೊಂದು ರಶ್ ತುಂಬಿ ತುಳುಕ್ತಾ ಇದೆ ಖಾಸಗಿ ಬಸ್ಗಳು. ಸೊ ಇಷ್ಟೊಂದು ರಶ್ ಇವತ್ತು ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ BMTCಯಲ್ಲಿ ಈಗ ಕೊರೋನಾ ಬಂದಮೇಲೆ ಟಫ್ ರೂಲ್ಸ್ ಬಂತು ಒಂದು ಸ್ವಲ್ಪ ಟೈಮ್, ಒಂದ್ ಅಂದ್ರೆ 50% ಅಷ್ಟೇ ಸೀಟ್ ಇರಬೇಕು ಅಂತ. ಆದ್ರೆ ಈಗ ಬಸ್ಗಳು ಬಂದಾಗಿದೆ. ನಿಜವಾಗ್ಲೂ ದಿನಕ್ ನಿರ್ನಿತ್ಯ ಕೂಡ ಸುಮಾರು 6,000 BMTC ಬಸ್ಗಳು ಓಡಾಡ್ತಾ ಇದ್ವು, ಆದ್ರೆ ಏಕಾಏಕಿ ಸ್ಥಗಿತ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಕಷ್ಟ ಪಡ್ತಾ ಇದ್ದಾರೆ. ಜೊತೆಗೆ ಖಾಸಗಿ ಬಸ್ಗಳು ಎಷ್ಟೇ ರಶ್ ಇರಲಿ ಏನ್ ಮಾಡೋದಪ್ಪ, ನಮ್ಮ ನಾವು ಹೋಗೋ ಜಾಗಕ್ಕೆ ಹೋಗಲೇಬೇಕು, ಕೆಲಸಕ್ಕಂತೂ ಹಾಜರಾಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನ ಕಷ್ಟಪಟ್ಟು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಅನುಭವ ಕೂಡ ಜನರಿಗೆ ಹೋಸ್ತು. ಸೊ ಒಂದಿಷ್ಟು ಜನರನ್ನ ಮಾತಾಡ್ಸೋಣ. ಸರ್, ಎಲ್ಲಿಂದ ಆಗ್ತಿರೋದು ತಾವು? ನಾವು ದಾಸರಹಳ್ಳಿಯಿಂದ. ದಾಸರಹಳ್ಳಿಯಿಂದ ಸಾಮಾನ್ಯವಾಗಿ BMTCಲೇ ಓಡಾಡೋರ ತಾವು? ಎಲ್ಲಿಗೆ ಹೋಗೋರು ತಾವು? ಮೇಡಮ್, ನಾನು ಟೌನ್ ಹಾಲ್ ಮೇಡಮ್, ಮಾರ್ಕೆಟ್. ಎಲ್ಲಿಂದ ಹತ್ತಿದ್ರಿ ಬಸ್? 8th ಮೈಲಿಂದ ಹತ್ತಿದ್ರಿ. 8th ಮೈಲಿಂದ ಹತ್ತಿದ್ರಿ. ತುಂಬಾ ಹೊತ್ತು ವೇಟ್ ಮಾಡಿದ್ರೆ ಅಥವಾ ಇಮಿಡಿಯೇಟ್ ಬಂತಾ ಬಸ್? ತುಂಬಾ ಹೊತ್ತು ವೇಟ್ ಮಾಡಿದ್ರೆ. ನಾವು BMTCಲೇ ನಾರ್ಮಲ್ ಆಗಿ BMTCಲೇ ಓಡಾಡೋದು. ಓಕೆ, ಸೊ BMTC ಬಸ್ಗೂ ಇವತ್ತು ಖಾಸಗಿ ಬಸ್ ಹತ್ತಿದ್ರೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಏನ್ ಮಿಸ್ ಮಾಡ್ಕೋತಾ ಇದ್ರೆ BMTC ಬಸ್? ಏನಿಲ್ಲ ಮೇಡಮ್, ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ನಾವು ಡೈಲಿ ಹೋಗೋದು, ಪಾಸ್ ಮಾಡಿಸ್ಕೊಂಡು ಇರ್ತೀವಿ. ಡೈಲಿ ಅಮೌಂಟ್ ಕಟ್ಟಕ್ ಆಗಲ್ಲ, ಪಾಸ್ ಮಾಡಿಸ್ಕೊಂಡು ಇರ್ತೀವಿ, ಅಮೌಂಟ್ ಕಟ್ಟಕ್ ಆಗಲ್ಲ. ಈಗ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ಸ್ಯಾಲ್ರಿ, ಅವ್ರ ಮೇಂಟೆನೆನ್ಸ್ ಅಲ್ಲಿ ಮಾಡೋಗಬಹುದು, ಮಾಡೋರು ಇರ್ತಾರೆ, ತುಂಬಾ ಕಷ್ಟ ಇರುತ್ತೆ. ಪಾಸ್ ಮಾಡಿಸ್ಕೊಂಡು ಇಲ್ಲ, ನಮ್ಗೆ ಟೈಮ್ ಇದೆ ಪಾಸ್. ಈ ತರ ಪಾಸ್ ತಗೊಂಡು ನಮಗ್ ಲಾಸ್ ಆಗುತ್ತಲ್ಲ ಪ್ಯಾಸೆಂಜರ್ಗಳಿಗೆ. ಇದನ್ನ ಯಾರ್ ಕಟ್ಕೊಡ್ತಾರೆ? ಪಾಸ್ ತಗೊಂಡು ನಾವು ಕೂಲಿ ಮಾಡೋರು, ಇದ್ರ ಜೊತೆಗೆ ದುಡ್ಡು ಕಟ್ಟಬೇಕು ಅಂದ್ರೆ ಎಷ್ಟು ದಂಡ ಆಗುತ್ತೆ? ಇದನ್ನ ಯಾರು ನಮ್ಗೆ ಇದನ್ನ ಮಾಡ್ಕೊಡೋರು? ಮಂತ್ಲಿ ಪಾಸ್ ಎಲ್ಲ ತಗೊಂಡಿರ್ತೀವಿ, ವೀಕ್ಲಿ ಪಾಸ್ ತಗೋತೀವಿ. ಈ ಈ ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡೋದು? ಇದು ಸರ್ಕಾರ ಇರ್ಬೋದು, ಅವ್ರು ಇರ್ಬೋದು. ಕೊರೋನಾ ಟೈಮ್ ದುಡ್ಡು ಇರಲ್ಲ. ಇವ್ರು ಸೇಮ್ ಮಾಡ್ತಾ ಇದಾರೆ ಈ ಬಸ್ ಪರವಾಗಿಲ್ಲ, ಬೇರೆ ಕೆಲವು ಕಡೆ ದಗಲ್ಬಾಜಿನೆ ಮಾಡ್ತಾವ್ರೆ, ಬೇಕಂತಾನೆ ಕೇಳ್ತಾವ್ರೆ, ಜಾಸ್ತಿನೇ ಕೇಳ್ತಾವ್ರೆ. ನಾವು ಒಂದು ಹಾಫ್ ಆನ್ ಅವರ್ ವೇಟ್ ಮಾಡ್ತೀವಿ, ಒಂದು ಬಸ್ ಇಲ್ಲ. ಇವಾಗ ನೋಡಿ ಎಷ್ಟು ಅಷ್ಟು ಕೊಟ್ಟು ಹೋಗ್ತಾ ಇರ್ಬೋದು ಸರ್, ನೋಡ್ತಾ ಇರ್ಬೋದು. ಪಾಪ, ಇಬ್ಬಿಬ್ರು ಕಂಡಕ್ಟರ್ ಇದ್ದೀರಾ ಇವತ್ತು? ಇಬ್ಬಿಬ್ರು ಕಂಡಕ್ಟರ್ ಇವತ್ತು, ಹಿಂದೆ ಒಂದು ಮುಂದೆ ಒಂದು, ಯಾಕಂದ್ರೆ ಮೂವ್ಮೆಂಟ್ ಆಗಲ್ಲ. ಮೂವ್ಮೆಂಟ್ ಆಗಿದೆ ಅಲ್ಲ ಅದರಿಂದ ಕಷ್ಟ ಅಂತ. ಓಕೆ ಸರ್, ನೀವೆಲ್ಲ BMTC ಡಿಪೆಂಡೆಂಟ್ ಮಾಮೂಲಾಗಿ, ಸೊ ಏನು ಹೇಳ್ತೀರಿ ಇವತ್ತು ಬಂದ್ ಬಗ್ಗೆ? ಏನು BMTC ಇಲ್ವಲ್ಲ, ಪ್ರೈವೇಟ್ ಕಳಿಸಿ ಲಾರಿಲಿ ಡ್ರಾಪ್ ಮಾಡ್ಕೊಂಡು ಹೋಯ್ತಾ ಇದೆ. ಹಾಂ, ಮಕ್ಳಿ ತಗ ಲಾರಿಲಿ ಬಂದೆ, ಆಮೇಲೆ ಬಸ್ ಪ್ರೈವೇಟ್ ಬಸ್ ಸಿಕ್ತು, ಹೋಗ್ತಾ ಇದೆ. ಲಾರಿ ಎತ್ಕೊಂಡು ಬಂದ್ರಂತೆ ಬಸ್ ಸಿಗದೆ ಇರೋದ್ರಿಂದ. ಸೊ ಎಷ್ಟು ಕಷ್ಟ ಆಯ್ತು ಸರ್? ನಾವು 6 ಗಂಟೆಗೆ ಬಸ್ ಬಿಡೋದು, 6 ಗಂಟೆ ಬಸ್ಸಿಗೆ ಪಬ್ಲಿಕ್ ತೊಂದರೆ ಮಾಡ್ಕೊಂಡು ಗೌರ್ಮೆಂಟ್ ನಮ್ಗೆಲ್ಲ ಕಷ್ಟ ಆಗ್ತಾ ಇದೆ ಇಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ. ಪಾಸ್ ಇದೆ, ಬಸ್ ಪಾಸ್ ಇದೆ ನೋಡಿ, ಬಸ್ ಪಾಸ್ ಎಲ್ಲ ಹೋಗ್ತಾ ಇದೆ. ಅದು ವೇಸ್ಟ್. ಮೇಡಮ್ ಖಂಡಿತ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡೋದು ಸ್ಕೂಲಲ್ಲಿ. ಈಗ ನೆನ್ನಿಂದ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ, ಊರಿಗೆ ಹೋಗ್ಲಿಕ್ಕೂ ಕಷ್ಟ ಆಯ್ತು. ನಿನ್ನೆ ಊರಲ್ಲಿ ಒಂದು ದೇವಸ್ಥಾನದ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ಕಷ್ಟಪಟ್ಟೇನು ಬೆಳೆ ನಿನ್ನೆ ಹೋದೆ. ಇವತ್ತು ಬರಲಿಕ್ಕೆ ಬೆಳಿಗ್ಗೆ 4 ಗಂಟೆ ಮನೆ ಬಿಟ್ಟಿದ್ದೀನಿ ನಾನು. 4 ಗಂಟೆ ಬಿಟ್ಟರೂ ಇನ್ನೂ ನಾನು 1 ಗಂಟೆ ಬೆಳೆ ತಲುಪಾಗಿಲ್ಲ. ಎಷ್ಟು ಕಷ್ಟ ಆಗಿದೆ ನೋಡಿ. ಸರ್ ಹೇಳ್ತೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಸರಿಯಾಗಿರುತ್ತೆ. ಅವರೇ ಬೇರೆ ಸ್ಟ್ರೈಕು ಸ್ಟ್ರೈಕು ಅಂತ ಹೇಳ್ತಾ ಇದ್ರೆ ಇದೇನ್ರಿ ಸ್ಟ್ರೈಕು? ಇನ್ನು ಈಗ ಆರ್ಥಿಕತೆ ಚೇತರಿಸ್ಕೊತಾ ಇದೆ. ಸಮಸ್ಯೆ ಏನೇ ಇರಲಿ, ಸರ್ಕಾರ ಸ್ಪಂದಿಸೋದು ಅಥವಾ ಅದಕ್ಕೇನೊಂದು ಪರಿಹಾರ ಕಂಡಿಡಬೇಕಲ್ವಾ? ಸ್ಟ್ರೈಕು ಅಂತ ಗೊತ್ತಿರುತ್ತೆ, ನೌಕರರು ಕೂಡ ಕೂತ್ಕೊಂಡು ಮಾತಾಡಬೇಕು. ಮೊನ್ನೆಲ್ಲ ಫಾರ್ಮರ್ ಸ್ಟ್ರೈಕ್ ಆಯಿತು, ಈಗ ನೋಡಿ ಬಸ್ ಸ್ಟ್ರೈಕ್ ಆಯಿತು. ಪದೇ ಪದೇ ನಮಗೆಲ್ಲ ಹಿಂಸೆ ಆಗ್ತಾ ಇದೆ. ಅಂದ್ರೇನು, ಸರ್ಕಾರದ್ದೇ ಏನೇ ಇರ್ಬೋದು, ನೌಕರರದ್ದೇ ಏನೇ ಇರ್ಬೋದು, ಸಾರ್ವಜನಿಕ ತೊಂದರೆ ಆಗದಂದೆ ದಯವಿಟ್ಟು ಏನಾದರೂ ಒಂದು ಪರಿಹಾರ ಕಂಡಿಡಬೇಕು. ಪದೇ 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 ಸ್ಟ್ರೈಕ್ ಅಂತ ನೋಡಿ, 1,050 ರೂಪೀಸ್ ಕೊಟ್ಟು ಪಾಸ್ ತಗೊಂಡಿದ್ದೀವಿ, ಏನು ಮಾಡಬೇಕು ನಾವು? ಒಂದಿನ ಏನು ಮಾಡ್ಬೇಕು ಹೇಳಿ ನಾವು? ಸರ್ಕಾರ ನಡೆಸೋಕ್ಕಾಗಿಲ್ಲ ಅಂದರೆ ಬೇರೆಯವ್ರಿಗಾದ್ರೂ ಅಧಿಕಾರ ಕೊಡ್ಲಿಕ್ಕೆ ಹೇಳಿ, ಇವರು ನಡೆಸ್ಲಿಕ್ಕಾಗಲ್ಲ, ಬೇರೆ ನಡೆಸ್ಲಿಕ್ಕಾಗಲ್ಲ. ಕರೆಕ್ಟಾಗಿ ಸರ್ಕಾರ ನಡೆಸಲಿಕ್ಕಾಗಲಿಲ್ಲ ಅಂದಮೇಲೆ ಆ ಜವಾಬ್ದಾರಿ ತಪ್ಪು ಯಾರ್ದು ಅಂತ ಜನರಿಗೆ ಅನ್ನಿಸ್ತಾ ಇದೆ. ಸರ್ಕಾರದವ್ರಿಗೆ ಇವ್ರು ಆಲ್ರೆಡಿ
ಮೂರು ತಿಂಗಳ ಮುಂಚೆನೆ ಕೊಟ್ಟಿದ್ದಾರೆ ಇವರು ಟೈಮು. ಅಷ್ಟೊಳಗಡೆ ಅವ್ರದ್ದು ಏನಿದೆ ಬೇಡಿಕೆ ಈಡೇರಿಸಬೇಕಾಗಿತ್ತು, ಈಡೇರಿಸಿದ್ರೆ ಇಷ್ಟು ತೊಂದರೆ ಆಯ್ತಿರಲಿಲ್ಲ. ಈಗ